ಗಳತ್ಗಾ ಗ್ರಾಮದ ಅಸಂಘಟಿತ ಕಾರ್ಮಿಕರಿಗೆ ಆಹಾರದ ಕಿಟ್ ವಿತರಣೆ. ನಿಪ್ಪಾಣಿ ತಾಲೂಕಿನ ಗಡಿಭಾಗದ ಗಳತ್ಗಾ ಗ್ರಾಮದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ ಅವರ ಪ್ರಯತ್ನದಿಂದ ಗಳತ್ಗಾದ ಅಸಂಘಟಿತ ಕಾರ್ಮಿಕರಿಗೆ ಆಹಾರ ಧಾನ್ಯದ ಕಿಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಶಿಪುರೆ ಹಾಗೂ ಬಾಬಾ ಸಾಹೇಬ್ ಜಾಧವ್ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಇವತ್ತಿನ ದಿನ ಗಳತ್ಗಾ ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆಯಿಂದ ಆಹಾರ ಧಾನ್ಯ ಕಿಟ್ಗಳನ್ನು ಅಸಂಘಟಿತ ಕಾರ್ಮಿಕರಿಗೆ ವಹಿಸುತ್ತಿದ್ದು, ಇವತ್ತಿನ ದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರಿಗೆ ಮತ್ತು ರಾಜ್ಯದ ಹಿಂದಿನ ಹಿರಿಯ ಧುರೀಣರಾದ ಯಡಿಯೂರಪ್ಪಜಿ ಮತ್ತು ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಜಿ ಮತ್ತು ಶಾ ಅವರಿಗೆ ಮತ್ತು ದೇಶದ ಅಧ್ಯಕ್ಷರಾದ ನಡ್ಡಾ ಅವರಿಗೆ ಮತ್ತು ರಾಜ್ಯದ ಅಧ್ಯಕ್ಷರಾದ ಕಟೀಲ್ಜಿ ಇವರೆಲ್ಲರಿಗೂ ನಾವು ಬಿಜೆಪಿ ಕಾರ್ಯಕರ್ತರ ಮುಖಾಂತರ ಮತ್ತು ಗಳದ ಗ್ರಾಮದ ಮುಖಾಂತರ ನಮ್ಮ ಕ್ಷೇತ್ರದ ಶಾಸಕರಾದ ಶಶಿಕಲಾ ಜೊಲ್ಲೆ ಅವರಿಗೆ ಮಂತ್ರಿ ಸ್ಥಾನ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಕೊಟ್ಟಿದ್ದಕ್ಕಾಗಿ ನಾನು ಮೊದಲನೇದಾಗಿ ನಮ್ಮ ಕಾರ್ಯಕರ್ತರ ಮುಖಾಂತರ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತಿನ ದಿನ ಈ ಒಂದು ಉತ್ತಮ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕಾರ್ಯಕರ್ತರು ಕೂಡ ನಾನು ಒಂದು ಮನವಿ ಸಲ್ಲಿಸ್ತೀನಿ. ಬರ್ತಕ್ಕಂಥ ಮುಂದಿನ ದಿನದಲ್ಲಿ ಎಲ್ಲರೂ ಒಂದು ಕಟ್ಟಕಡೆಯ ಅಭ್ಯರ್ಥಿ ಮುಖಾಂತರ ಗ್ರಾಮದಲ್ಲಿ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಎಲ್ಲರೂ ಕಾರ್ಯಕೆಲಸಗಳನ್ನು ಮಾಡಿ ಒಂದು ಬಿಜೆಪಿಯ ಸಂಘಟನೆಯನ್ನು ಬಲಪಡಿಸಬೇಕಂತ ಈ ಮುಖಾಂತರ ನಾನು ವಿನಂತಿ ಮಾಡಿಕೊಂಡ ಬರ್ತಕ್ಕಂಥ ದಿನದಲ್ಲಿ ಚುನಾವಣೆಯಲ್ಲಿ ಕಡೆ ತಾವು ಎಲ್ಲರೂ ಕೂಡ ಒಂದು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಬೇಕಂತ ಕಾರ್ಯಕರ್ತರಿಗೆ ನಾನು ವಿನಂತಿ ಮಾಡ್ಕೊಂತ ನಾವು ಶಶಿಕಲಾ ಜೊಲ್ಲೆ ಅವರು ಯಾವುದೇ ಒಂದು ಪರಿಹಾರ ಪೀಡಿತಾಗಲಿ ಒಂದು ಯಾವುದೇ ಒಂದು ಸಂಕಷ್ಟದಲ್ಲಿ ಕಾರ್ಯಕರ್ತರು ತಾವು ಕಾರ್ಯಕರ್ತರ ಮುಖಾಂತರ ಪ್ರತಿಯೊಂದು ಮತದಾರರಿಗೆ ಅವರು ಸಹಾಯ ಮಾಡ್ಕೊತಾ ಬಂದಿದ್ದಾರೆ. ಅದಕ್ಕೆ ತಾವೆಲ್ಲರೂ ಅದರ ಪ್ರತ್ಯುತ್ತರವಾಗಿ ಬರ್ತಕ್ಕಂಥ ದಿನದಲ್ಲಿ ನಾವೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿ ಜೊಲ್ಲೆ ಅವರ ಬೆನ್ನಿಂದ ಇರ್ತೇವೆ ಅಂತ ಈ ಮುಖಾಂತರ ಹೇಳಿ ನನ್ನ ಮಾತಿಗೆ ಇವರು. आज या ठिकाणी असंघटित का क्षेत्रातील कामगारांसाठी राज्य सरकारातर्फे जे रेशन किट मंजूर करण्यात आलेले होते आमच्या या भागच्या आमदार सौ शशिकला जोल्ले वहिनीजी तसेच खासदार अण्णासाहेब जोल्ले यांच्या प्रयत्नानं जे रेशन किट वितरण आज करण्यात येत आहे. आणि योगायोगाची गोष्ट म्हणजे आज ह्या गोरगरीब जनतेला त्यांच्या प्रयत्नातून जे किट मंजूर झालेलं आहे आणि त्याच दिवशी आमच्या कर्नाटक राज्याच्या मंत्रिमंडळात सौ शशिकला जोल्ले वहिनींचा समावेश परत दुसऱ्यांदा समावेश झाला त्याबद्दल आज इथे जे जमलेले भारतीय जनता पार्टीचे कार्यकर्ते पदाधिकारी यांच्यातर्फे त्यांचं हार्दिक अभिनंदन करतो. तसेच आमच्या कर्नाटक राज्याचे भारतीय जनता पार्टीचे राज्याध्यक्ष नवीन कुमार कटीलजी, त्याचप्रमाणे राष्ट्रीय अध्यक्ष जे पी नड्डाजी, माननीय पंतप्रधान नरेंद्र मोदीजी आणि अमित शहा यांच्या आशीर्वादामुळे जे वहिनींना एक मंत्रीपद मिळालेलं आहे त्याबद्दल त्यांचे देखील आम्ही इथं आभार मानत आहोत. कारण आज कर्नाटक राज्यामध्ये गेल्या एक दोन महिन्यापूर्वी जे एक राजकीय षडयंत्र वापरून वहिनींच्यावर जो आरोप करण्यात आलेला होता त्या आरोपाला जे एक मंत्रीपद मिळालेलं आहे वहिनीला त्याला चपराक आहे. कारण विरोधकांनी एक कर्तव्यदक्ष एक कर्तबगार या निपाणी भागच्या विकासरत्न मानल्या जाणाऱ्या वहिनीवर जे एक राजकीय षडयंत्र करून एक आरोपाचं जे कुभांड रचलेलं होतं त्याला आमच्या नेतेमंडळींनी राष्ट्रीय नेतेमंडळींनी आणि राज्यातील नेतेमंडळींनी देखील दाद न देता सौ शशिकला जोल्ले वहिनींची सारख्या कर्तबगार महिलेला मंत्रिमंडळात जे स्थान दिलेलं आहे त्याबद्दल परत एकदा मी सर्वांचे आभार मानतो. आणि त्यांच्या पुढील कार्यासाठी आम्ही गळ्यातगा भारतीय जनता पार्टीचे सर्व कार्यकर्ते कोणत्याही परिस्थितीत त्यांना कोणतीही म्हणजे ज्या कार्याला हात मदत लागेल त्यासाठी आम्ही सदैव तत्पर आहोत अशी ग्वाही देऊन वहिनींच्या पाठीशी आम्ही सदैव आहोत असे मी आवाहन करतो. ಆಹಾರ ಕಿಟ್ ವಿತರಣಾ ಸಮಾರಂಭದಲ್ಲಿ ಯರಗೌಡ ಪಾಟೀಲ್, ಮಾಳೂಪಿ ಸುತ್ರೆ, ಮಿಥುನ್ ಪಾಟೀಲ್, ರಾಜು ಉಪಾಧ್ಯೆ, ಶಿವಾನಂದ ಕೋತ್, ಬಾಳಾಸಾಹೇಬ್ ಸದಲ್ಗೆ, ರಾಹುಲ್ ನಸಲಾಪುರೆ, ಉತ್ತಮ್ ಚಿಂತಾಮಣಿ, ರಾಹುಲ್ ವಾರ್ಪಡೆ, ಮಾರುತಿ ಕಾಂಬ್ಳೆ, ಮಹಾವೀರ್ ಕೊಟ್ಬಾಗಿ, ಆನಂದ್ ತಿಕೋಟೆ, ರಾಮಾ ಭೋಜೆ, ಶ್ರಾವಣ ಐಹೊಳೆ, ಸುಧೀರ್ ಐಹೊಳೆ, ಶಹಜಾನ್ ಮುಲ್ಲಾ, ತಾತ್ಯಾಸಾಬ್ ಸದಲ್ಗೆ, ಸುದರ್ಶನ್ ಕೋತ್ ಸೇರಿದಂತೆ ಬೀರೇಶ್ವರ್ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರು, ಸಿಬ್ಬಂದಿ ವರ್ಗದವರು ಹಾಗೂ ಗಳತ್ಗಾ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎರಡನೇ ಬಾರಿಗೆ ಸಚಿವೆಯಾಗಿ ಆಯ್ಕೆಯಾಗಿದ್ದಕ್ಕಾಗಿ ಎಲ್ಲ ಬಿಜೆಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಪಟ್ಟರು.